2017 क्वेश्चन पेपर ओके ना सिक्स मार्क्स केळिदाने ओके सिक्स मार्क्स के ओंद स्वल्प जास्तिने कोट्टिदाने इन्फॉर्मेशन नोडोण गैस इधर 2017 क्वेश्चन पेपर हो बोल रहे हैं फायर अकर्ड इन द प्रीमाइसेस ऑफ एन एंटरप्राइज ऑन 30th ऑफ सितंबर 2016 तो हिंदी था अलग है फायर एक्सीडेंट आगे हो तो 30th ऑफ सितंबर 2016 अंडे फायर एक्सीडेंट आगे हो तो ओके ना द स्टॉक ऑफ द वैल्यू 50,000 वाज सैल्वेज अलग है सैल्वेज वैल्यू ये कोटी दाने 50,000 रुपी सैल्वेज अंतर कोटी दाने ओके ना द फॉलोइंग इनफॉर्मेशन इज गिवन नोडी 2016 ಅಲ್ಲಿ ಸ್ಟಾಕ್ ಡಿಸ್ಟ್ರಾಯ್ ಆಗಿತ್ತು ನಮಗೆ ಇನ್ಫರ್ಮೇಷನ್ ಯಾವ ವರ್ಷಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ಸ್ಟಾಕ್ ಆಸ್ ಆನ್ 31st ಆಫ್ ಮಾರ್ಚ್ 2015 ಅಂತ ಕೊಟ್ಟಿದ್ದಾರೆ ನೋಡಿ ಓದ್ ವರ್ಷ ಅಂದ್ರೆ 2016 ನಮ್ಮದು ಫೈರ್ ಆಕ್ಸಿಡೆಂಟ್ ಆಗಿರೋದಿಲ್ಲ ಆದ್ರೆ ಅವನು ಏನು ಕೊಟ್ಟಿದ್ದಾನೆ ಅಂದ್ರೆ 31st ಮಾರ್ಚ್ 2015 ಅಂತ ಹೇಳಿದ್ದಾರೆ 31st मार्च 15 इज नथिंग बट ಏನಪ್ಪ ಅಂತ ಹೇಳಿದ್ರೆ ಏನು 1st ಏಪ್ರಿಲ್ 2015 ಕರೆಕ್ಟಾ 1st ಏಪ್ರಿಲ್ 2015 ಇಂದ ನಾವು 30th ಆಫ್ ಸೆಪ್ಟೆಂಬರ್ 2016 ಅಂದ್ರೆ ಮೋರ್ ದನ್ ಏನಾಗುತ್ತೆ ಏನಾಗುತ್ತೆ 12 ಮಂತ್ಸ್ ಆಗುತ್ತೆ ಇದು ಖಂಡಿತ ಏನಾಗಿರುತ್ತೆ ನೋಡಿ 31st ಮಾರ್ಚ್ 2015 ಆ ನಾವು 1/4 2015 ಅಂತ ಹೇಳಬಹುದು ಅಂದ್ರೆ ಓದ್ ವರ್ಷ ಓಪನಿಂಗ್ ಸ್ಟಾಕ್ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 1,30,000 ರೂಪೀಸ್ ಕೊಟ್ಟಿದ್ದಾರೆ ಹಾಗೆ ಪರ್ಚೇಸಸ್ ಡ್ಯೂರಿಂಗ್ ದ ಇಯರ್ 31st ಮಾರ್ಚ್ 2015 ಅಂತ ಹೇಳಿದ್ದಾರೆ 1/4 2015 31st ಮಾರ್ಚ್ ಅಂದ್ರೆ 1/4 2015 ಓದ್ ವರ್ಷ ಪರ್ಚೇಸಸ್ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 3,50,000 ರೂಪೀಸ್ ಕೊಟ್ಟಿದ್ದಾರೆ ओके ना ಹಾಗೆ ಏನೇನ ಕೊಟ್ಟಿದ್ದಾನೆ ಅಂತ ನೋಡೋಣ ಸೇಲ್ಸ್ ಓವರ್ ವರ್ಷ ನಮಗೆ ಎಷ್ಟು ಕೊಟ್ಟಿದ್ದಾನೆ ಅಂದ್ರೆ 50,000 ರೂಪೀಸ್ ಕೊಟ್ಟಿದ್ದಾನೆ ಇದು ಪರ್ಚೇಸಸ್ ಇದು ಸೇಲ್ಸ್ 5 ಲಕ್ಷ ರೂಪೀಸ್ ಕೊಟ್ಟಿದ್ದಾನೆ ಓಕೆ ನಾ ಹಾಗೆ ಪರ್ಚೇಸಸ್ ಫ್ರಮ್ 1/4 2016 ಟು 30th ಆಫ್ ಸೆಪ್ಟೆಂಬರ್ 2016 ಅಂತ ಹೇಳಿದ್ದಾರೆ ಇಲ್ಲಿ ನಮಗೆ ಕ್ಲಿಯರ್ ಆಗಿ ಅಕೌಂಟ್ ಸಿಗುತ್ತೆ ಅಲ್ಲಿಗೆ 30th सेप्टेंबर 2016 फायर एक्सीडेंट आगे ನೋಡಿ ಓಪನಿಂಗ್ ಸ್ಟಾಕ್ 1/4 2015 ಆಗಿದೆ ಕ್ಲೋಸಿಂಗ್ ಸ್ಟಾಕ್ ಏನಾಗಿರುತ್ತೆ 31st ಮಾರ್ಚ್ 2016 ಆಗಿರುತ್ತೆ ಅಂದ್ರೆ ಓದ್ ವರ್ಷದ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ ಓದ್ ವರ್ಷದ ಕ್ಲೋಸಿಂಗ್ ಸ್ಟಾಕ್ 2016 ಗೆ ಏನಾಗುತ್ತೆ ಓಪನಿಂಗ್ ಸ್ಟಾಕ್ ಆಗುತ್ತೆ ಹಾಗೆ ಇನ್ನು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಏನಂತ ಅಂದ್ರೆ ಸ್ಟಾಕ್ ಆನ್ 31st ಮಾರ್ಚ್ 2015 ಅಂದ್ರೆ 1,30,000 ಅಂಡರ್ ವ್ಯಾಲ್ಯೂಡ್ ಬೈ 20,000 ಅಂತ ಹೇಳಿದ್ದಾರೆ ಅಂದ್ರೆ ಓಪನಿಂಗ್ ಸ್ಟಾಕ್ ಓದ್ ವರ್ಷದ್ದು 1,30,000 ರೂಪಾಯಿ ಸ್ಟಾಕ್ ಅನ್ನ 20,000 ರೂಪಾಯಿ ಬೇಕು ಅಂತ ಕಡಿಮೆ ತೋರಿಸಿದ್ದಾರೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಈ ಸ್ಟಾಕ್ ನ ಬೆಲೆ 1,30,000 ಅಲ್ಲ ಎಷ್ಟು 1,50,000 ಅವನೇ ಬೇಕು ಅಂತ 20,000 ರೂಪಾಯಿ ಕಡಿಮೆ ತೋರಿಸಿದ್ದಾರೆ ವೇರ್ ಆಸ್ ಇಟ್ ವಾಸ್ ಓವರ್ ವ್ಯಾಲ್ಯೂಡ್ ಬೈ 10,000 ಆನ್ 31st ಮಾರ್ಚ್ 2016 ಅಂತ ಹೇಳ್ತಿದ್ದಾರೆ ಅಂದ್ರೆ ಸ್ಟಾಕ್ ಆನ್ 31st ಮಾರ್ಚ್ 2016 ಅಲ್ಲಿ ಟೋಟಲ್ ಕ್ಲೋಸಿಂಗ್ ಸ್ಟಾಕ್ 1,70,000 ಇತ್ತು ಬೇಕು ಅಂತ 10,000 ರೂಪಾಯಿ ಜಾಸ್ತಿ ತೋರಿಸಿದ್ದಾರೆ ಅಂದ್ರೆ ಇದರ ಸ್ಟಾಕ್ ಕ್ಲೋಸಿಂಗ್ 31st ಮಾರ್ಚ್ 16 ಇತ್ತು ಬರಿ 1,60,000 ಮಾತ್ರ ಆದ್ರೆ ಬೇಕು ಅಂತ ಅವನು 1,70,000 ತೋರಿಸಿದ್ದಾರೆ ನಾವು ಅದನ್ನ ಕಡಿಮೆ ಮಾಡಬೇಕಾಗುತ್ತೆ ಕ್ಯಾಲ್ಕುಲೇಟ್ ಅಮೌಂಟ್ ಆಫ್ ಇನ್ಶೂರೆನ್ಸ್ ಕ್ಲೇಮ್ ಬೇಸ್ಡ್ ಆನ್ ದ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಆಫ್ ದ ಸೇಲ್ಸ್ ಅಂತ ಹೇಳಿದ್ದಾರೆ ಇಲ್ಲಿ ಗ್ರಾಸ್ ಪ್ರಾಫಿಟ್ ರೇಷಿಯೋ ಕೊಟ್ಟಿಲ್ಲ ಯಾವ ಪ್ರಾಬ್ಲಮ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ರೇಷಿಯೋ ಕೊಟ್ಟಿಲ್ಲ
ಖಂಡಿತ ಅವರು ಹಿಂದಿನ ವರ್ಷದ ಇನ್ಫರ್ಮೇಷನ್ ಕೊಟ್ಟಿರ್ತಾನೆ ಈ ವರ್ಷದ ಇನ್ಫರ್ಮೇಷನ್ ಕೊಟ್ಟಿರ್ತಾನೆ ಅದಕ್ಕೆ ನಾನು ಏನು ಮಾಡ್ತೀನಿ ಫಸ್ಟ್ ಸ್ಟೆಪ್ ನಂಬರ್ 1 ಏನು ಅಂತ ಹೇಳ್ತೀನಿ ಸಾರಿ ಟ್ರೇಡಿಂಗ್ ಅಕೌಂಟ್ ಮಾಡ್ತೀನಿ ಟ್ರೇಡಿಂಗ್ ಅಕೌಂಟ್ ಫಾರ್ ದ ಇಯರ್ 31st March 2015 ಮಾರ್ಚ್ 2016 ಮಾರ್ಚ್ ಓದ್ ವರ್ಷದ್ದು ಅಂದ್ರೆ 1/4/2015 ಇಂದ 31st March 2016 ಇದು ಟ್ರೇಡಿಂಗ್ ಅಕೌಂಟ್ ಓಕೆನಾ ಈ ಡೇಟ್ ಅಲ್ಲಿ 1/4/15 ಅಲ್ಲಿ ಸ್ಟಾಕ್ ಎಷ್ಟಿತ್ತು 1,30,000 ಇತ್ತು ಇದನ್ನ ಸ್ಟಾಕ್ ಆನ್ 1/4/2015 1,30,000 ಇತ್ತು ಅವನೇನಂತ ಹೇಳಿದಾನೆ 20,000 ರೂಪೀಸ್ ಬೇಕು ಅಂತ ಕಡಿಮೆ ತೋರಿಸಿದಾನೆ ಅಂತ ಹೇಳ್ತಾರೆ ಅದಕ್ಕೆ ನಾನು 20,000 ರೂಪೀಸ್ ನ ಆಡ್ ಮಾಡಿ 1,50,000 ರೂಪೀಸ್ ತಗೊಳ್ತಾ ಇದ್ದೀನಿ ಓಕೆನಾ ಅದು ಸ್ಟಾಕ್ ಓಪನಿಂಗ್ ಆಯಿತು ಹಾಗೆ ಪರ್ಚೇಸಸ್ ಕೊಟ್ಟಿದ್ದಾನೆ ನೋಡಿ ಪರ್ಚೇಸಸ್ ಡ್ಯೂರಿಂಗ್ ದ ಇಯರ್ ಎಷ್ಟು ಕೊಟ್ಟಿದ್ದಾನೆ 3,50,000 ರೂಪೀಸ್ ಕೊಟ್ಟಿದ್ದಾನೆ ಹಾಗೆ ಸೇಲ್ಸ್ ಕೊಟ್ಟಿದ್ದಾನೆ ಸೇಲ್ಸ್ ಡ್ಯೂರಿಂಗ್ ದ ಇಯರ್ ಮಾರ್ಚ್ 2016 ಎಷ್ಟು ಅಂತ ಹೇಳಿದ್ದಾನೆ ಅಂದ್ರೆ 5,00,000 ರೂಪೀಸ್ ಅಂತ ಹೇಳಿದ್ದಾನೆ ಇಲ್ಲಿ ಡೇಟ್ ಮಿಸ್ಟೇಕ್ ಕೊಟ್ಟಿದ್ದಾನೆ ಪರವಾಗಿಲ್ಲ ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್ 31st March 2016 ಅಲ್ಲಿ ಎಷ್ಟು ಅಂತ ಹೇಳಿದಾನೆ ಕ್ಲೋಸಿಂಗ್ ಸ್ಟಾಕ್ ಅಂತ ಹೇಳಿದ್ರೆ 1,70,000 ರೂಪೀಸ್ ಹೇಳಿದ್ದಾನೆ ಅಡ್ಜಸ್ಟ್ಮೆಂಟ್ ಪ್ರಕಾರ ಬೇಕು ಅಂತ 10,000 ರೂಪಾಯಿ ಜಾಸ್ತಿ ಮಾಡಿರೋದ್ರಿಂದ ಇದು 1,60,000 ರೂಪೀಸ್ ಆಗುತ್ತೆ ಈಗ ನಮಗೆ ಬೇಕಾಗಿರೋ ಇನ್ಫಾರ್ಮೇಶನ್ ಬಂತು ಏನು ಓದ್ ವರ್ಷದ ಓಪನಿಂಗ್ ಸ್ಟಾಕ್ ಓದ್ ವರ್ಷದ ಕ್ಲೋಸಿಂಗ್ ಸ್ಟಾಕ್ ಓದ್ ವರ್ಷದ ಪರ್ಚೇಸಸ್ ಓದ್ ವರ್ಷದ ಸೇಲ್ಸ್ ಇಷ್ಟು ಇನ್ಫಾರ್ಮೇಶನ್ ಬಂತು ಈಗ ಇಲ್ಲಿ ನೋಡಿ 5 + 1,60,000 ಆಗುತ್ತೆ 6,60,000 ಬರುತ್ತೆ ಇದನ್ನ ನಾನೇನಂತ ಹೇಳ್ತೀನಿ ಗ್ರಾಸ್ ಪ್ರಾಫಿಟ್ ಅಂತ ಹೇಳ್ತೀನಿ ಇದನ್ನೇ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕೂಡ ಕರಿಬಹುದು ಕರೆಕ್ಟಾ ಈಗ ನೆಕ್ಸ್ಟ್ ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಮಾಡಬೇಕು ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಮಾಡೋದು ಹೆಂಗೆ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಸಿ ಗ್ರಾಸ್ ಪ್ರಾಫಿಟ್ ಈಸ್ 1,60,000 ಡಿವೈಡ್ ಬೈ ಸೇಲ್ಸ್ ಈಸ್ 5 lakhs into 100 ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ನೋಡಿ ಈಗ 1,60,000 / 5 lakhs × 100 32% ಬರುತ್ತೆ ಎಷ್ಟು ಪರ್ಸೆಂಟ್ ಬಂತು 32% ಗ್ರಾಸ್ ಪ್ರಾಫಿಟ್ ರೇಷಿಯೋ ಬಂತು ಈಗ ನಾವೇನ್ ಮಾಡಬಹುದು ಈಸಿಯಾಗಿ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಅನ್ನ ಮಾಡಬಹುದು ಕರೆಕ್ಟಾ ನೋಡ ಏನ್ ಮಾಡೋದು ಸ್ಟೆಪ್ ನಂಬರ್ 2 ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಫ್ರಮ್ 1/4/16 ಯಾವ ಡೇಟ್ ಅಲ್ಲಿ ಸುಟ್ಟೋಗಿರೋದು ಅಂತ ಹೇಳಿದ್ರೆ 30th of September 2016 ಅಲ್ಲಿ ಸುಟ್ಟೋಗಿರೋದು ಓಕೆನಾ ಸೊ ಹೋದ ವರ್ಷದ ಕ್ಲೋಸಿಂಗ್ ಸ್ಟಾಕ್ ಈ ವರ್ಷ ಏನಾಗುತ್ತೆ ಓಪನಿಂಗ್ ಸ್ಟಾಕ್ ಆಗುತ್ತೆ ಕರೆಕ್ಟಾ ಸೊ ಸ್ಟಾಕ್ ಆನ್ 1/4/16 ನೋಡು ಇದು ಸ್ಟಾಕ್ 31st March 2016 ಅದೇ ಸ್ಟಾಕ್ ಏನಾಗುತ್ತೆ ಓಪನಿಂಗ್ ಸ್ಟಾಕ್ ಆಗುತ್ತೆ ಅದೇ ತರ ಪರ್ಚೇಸಸ್ ಫ್ರಮ್ 1/4/16 to 30th of September 2016 ಎಷ್ಟಿದೆ ಅಂತ ಅಂದ್ರೆ 1,20,000 ರೂಪೀಸ್ ಇದೆ ಅಂತ ಹಾಗೆ ಸೇಲ್ಸ್ ಕೂಡ
1,460 ग्रॉस प्रॉफिट कैलकुलेट 1,80,000 मेले 32% ಅಂದ್ರೆ ಇಲ್ಲಿ ಎಷ್ಟು ಪರ್ಸೆಂಟೇಜ್ ಬಂದಿದೆ ಅಷ್ಟು ಪರ್ಸೆಂಟೇಜ್ ನಾವು ಮಾಡ್ತೀವಿ ಸೊ 1,80,000 × 32% ಅಂದ್ರೆ 57,600 ರುಪೀಸ್ ಏನ್ ಬಂದಿದೆ ಗ್ರಾಸ್ ಪ್ರಾಫಿಟ್ ಬಂದಿದೆ ಈಗ ಬಂದಿರೋ ಟೋಟಲ್ ಮಾಡಿದ್ರೆ 8,13,1 carries 3,37,600 ಮೈನಸ್ ಮಾಡಿದ್ರೆ 1,57,600 ಆಗುತ್ತೆ ಇದನ್ನ ನಾನೇನಂತ ಹೇಳ್ತೀನಿ ಕ್ಲೋಸಿಂಗ್ ಸ್ಟಾಕ್ ಅಂತ ಹೇಳಿ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಹೇಳ್ತೀನಿ ಇಲ್ಲಿ ನಮಗೆ ಸ್ಟಾಕ್ ಸಾಲ್ವೇಜ್ ಆಗಿರುವಂತದ್ದು ಪ್ರಾಬ್ಲಮ್ ನಲ್ಲಿ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದೇನೆ 50,000 ರುಪೀಸ್ ಅಂತ ಹೇಳಿದ್ದಾರೆ ಹೌದಾ ಅದಕ್ಕೆ ಥರ್ಡ್ ಸ್ಟೆಪ್ ಹೋಗೋಣ ಥರ್ಡ್ ಸ್ಟೆಪ್ ಅಲ್ಲಿ ಕ್ಯಾಲ್ಕುಲೇಷನ್ ಆಫ್ ಸ್ಟೆಪ್ ನಂಬರ್ 3 ಕ್ಯಾಲ್ಕುಲೇಷನ್ ಆಫ್ ಇನ್ಶೂರೆನ್ಸ್ ಕ್ಲೇಮ್ ನಮಗೆ ಇಲ್ಲಿ ಇನ್ಶೂರೆನ್ಸ್ ಪಾಲಿಸಿ ಅಮೌಂಟ್ ಕೊಡದೇ ಇರೋದ್ರಿಂದ ನೋಡಿ ಈ ಕ್ವಶನ್ ಅಲ್ಲಿ ಅದೇ ಬಂದಿರೋದು ಇನ್ಶೂರೆನ್ಸ್ ಪಾಲಿಸಿ ಅಮೌಂಟ್ ಇಷ್ಟು ತಗೊಂಡಿದ್ದೀನಿ ಅಂತ ಕೊಟ್ಟಿಲ್ಲ ಅದಕ್ಕೆ ನಾವು ಸ್ಟಾಕ್ ಡಿಸ್ಕ್ರೈಬ್ ಮಾಡಲ್ಲ ಒಂದೇ ಸಾರಿ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಕೊಳ್ತೀವಿ ಸೊ ಈಗ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಅಲ್ಲಿ ಎಷ್ಟಿತ್ತು ಅಂದ್ರೆ 1,57,600 ಇತ್ತು ಇದರಲ್ಲಿ ಸ್ಯಾಲ್ವೇಜ್ ಎಷ್ಟು 50,000 ರುಪೀಸ್ ಅಂತ ಹೇಳ್ತಾ ಇದ್ದಾನೆ ಸೊ ಅಲ್ಲಿಗೆ 1,07,600 ರುಪೀಸ್ ನ ನಾವು ಕ್ಲೇಮ್ ಇನ್ಶೂರೆನ್ಸ್ ಕ್ಲೇಮ್ ಅಂತ ಕರೀತೀವಿ ಇದು 6 marks ಕ್ವಶನ್ ಸ್ವಲ್ಪ ಜಾಸ್ತಿನೇ ಇದೆ ಇಲ್ಲ ಅಂತ ಹೇಳ್ತಾರ ಬಟ್ ಓದಿದ್ರೆ ಕ್ಲೀನ್ ಆಗಿ ಅರ್ಥ ಆಗುವಂತ ಕ್ವಶನ್ ಏನಂತ ಡಿಫಿಕಲ್ಟಿ ಇರಲಿಲ್ಲ ಆದ್ರೆ ಒಂದ್ ವಿಚಾರ ಏನಪ್ಪಾ ಅಂದ್ರೆ ಓಪನಿಂಗ್ ಡೇಟ್ ಓಪನಿಂಗ್ ಸ್ಟಾಕ್ ಅನ್ನ 20,000 ರೂಪಾಯಿ ಕಡಿಮೆ ವ್ಯಾಲ್ಯೂ ಮಾಡಿದ್ದ ಅದಕ್ಕೆ ಆಡ್ ಮಾಡಿದೀನಿ ಕ್ಲೋಸಿಂಗ್ ಸ್ಟಾಕ್ ನ 10,000 ಓವರ್ ವ್ಯಾಲ್ಯೂ ಮಾಡಿದ್ದ ಅದಕ್ಕೆ ಮೈನಸ್ ಮಾಡಿದ್ವಿ ಇಲ್ಲಿ ಇದನ್ನ ಯಾರು ಮಾಡಿಲ್ಲ ಈ ಅಡ್ಜಸ್ಟ್ಮೆಂಟ್ ಯಾರು ಮಾಡಿಲ್ಲ ಅವ್ರಿಗೆ ಗ್ರಾಸ್ ಪ್ರಾಫಿಟ್ ರೇಷಿಯೋ ಕರೆಕ್ಟ್ ಆಗಿ ಬರಲ್ಲ ಬರಲ್ಲ ಅಂದ್ರೆ ಖಂಡಿತ ನಮಗೆ ಇನ್ಶೂರೆನ್ಸ್ ಕ್ಲೇಮ್ ಅಮೌಂಟ್ ಕೂಡ ಫೈನಲ್ ಆನ್ಸರ್ ಬರೋದಿಲ್ಲ ಸೊ ಇವೆರಡು ಮಿಸ್ಟೇಕ್ ಮಾಡಿದ್ರೆ ನಿಮಗೆ 0 mark ಬರೋದು ಅವೆರಡು ಯಾರು ಕರೆಕ್ಟ್ ಆಗಿ ಮಾಡಿರ್ತಾರೆ ಅವ್ರಿಗೆಲ್ಲರಿಗೂ ಫುಲ್ ಮಾರ್ಕ್ಸ್ ಬರುತ್ತೆ ದಯವಿಟ್ಟು ಕ್ಲೀನ್ ಆಗಿ ಬರುತ್ತೆ